ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಹುಣಸೆ ಹಣ್ಣು ಕೊಡ್ತಾಯಿದ್ದೀನಿ ನೋಡಿ. ಹುಣಸೆ ಹಣ್ಣು ಇದು ಕುಟ್ಟಿದ್ದೀನಿ, ಬೀಜ ತೆಗೆದಿಲ್ಲ. ಇದ್ರದ್ದು ಇದು ಬೀಜ ತೆಗೆದಿದ್ದೀನಿ ನೋಡಿ, ಇದು ಬೀಜ ತೆಗೆದಿದ್ದು. ಇದು ಚಪ್ಪೆ ತೆಗಿಬೇಕು ಮೇಲೆದಿದ್ದು, ಕಿದು ತೆಗಿಬೇಕು, ತೆಗ್ದಿಲ್ಲ. ಇದಿಷ್ಟು ತೆಗೆದಿದ್ದೀನಿ ಮುಂಚೆ ಬಕ್ಕ. ಆಮೇಲೆ ಇದಿಷ್ಟು ಕುಟ್ಟಿದ್ದೀನಿ, ಇದರಲ್ಲ ಕುಟ್ಟಿದ್ದೀನಿ ನೋಡಿ. ಚಕ್ಕೆ ಇದೆಲ್ಲ ಅದರಲ್ಲೇ ಕುಟ್ಟಿದ್ದೀನಿ, ಇಲ್ಲೇ ಕುಟ್ಟಿದ್ದೀನಿ ನೋಡಿ, ಈ ಜಾಗದಲ್ಲಿ ಕುಟ್ಟಿದ್ದೀನಿ. ಇದ್ರದ್ದು ಹುಣಸೆ ಬಕ್ಕ ಇಲ್ಲಿ ಅವ್ನು ನೋಡಿ, ಯಾರಿಗೆ ಇಷ್ಟ ಆಯಿತು ಹುಣಸೆ ಬಕ್ಕ. ಹಂಚಿನ ಮೇಲೆ ಚೆನ್ನಾಗಿ ಹುರಿದ್ಬಿಟ್ಟು, ತೆವೆ ಮೇಲೆ ಹುರಿದ್ಬಿಟ್ಟು ತಿನ್ಬೇಕು, ಚೆನ್ನಾಗಿರುತ್ತೆ ಹುಣಸೆ ಬಕ್ಕ. ಹಸಿವು ಹಾಕ್ಕೊಂಡ್ರೂ ಎದೆ ನೋವು, ಎದೆ ಊರಿಗೆ ಇದು ಚೆನ್ನಾಗಿದೆ. ಹಸಿವೆ ತಿನ್ನಬೇಕು ಎದೆ ಊರಿಗೆ. ಕಾಣಿಸ್ತಾ, ಬಿಸಿಲು ಜಾಸ್ತಿ ಇದೆಯಲ್ಲ, ಹೊರಗಡೆ ಕುಂತ್ಕೊಂಡಿದ್ದೀನಿ. ಎದೆ ಊರಿಗೆ ಹುಣಸೆ ಬಕ್ಕ ಹಂಗೆ ಹಂಗೆ ಒಂದೊಂದು ತಿಂದರೆ ಚೆನ್ನಾಗಿರುತ್ತೆ, ಎದೆ ಊರಿಗೆ ಕಮ್ಮಿ ಆಗುತ್ತೆ. ಹುರಿದ್ಬಿಟ್ಟು ತಿಂದ್ರೂ ನಡೀತೆ, ಹುರ್ಲಾರ್ದು ಎದೆ ನೋವಿಗೆ ಚೆನ್ನಾಗಿರುತ್ತೆ. ಇಷ್ಟೊಂದು ಹುಣಸೆ ಹಣ್ಣು ಹೊಡೆದಾಕಿದ್ದೀನಿ. ಇದು ಬೀಜ ಮಾತ್ರ ತೆಗೆದಿದ್ದೀನಿ, ಇದರ ಚಿಪ್ಪೆ ತೆಗಿಬೇಕು ಮತ್ತು ಮೇಲೆ ಈ ಕಡ್ಡಿ ಥರ ಅದವಲ್ಲ, ಕಡ್ಡಿ ಥರ ತೆಗಿಬೇಕು ನೋಡಿ. ಈ ಥರ ಇದೆ ನೋಡಿ, ಇದು ಇನ್ನೂ ತೆಗೆದಿಲ್ಲ, ಒಡೆದಿದ್ದೀನಿ, ಬೀಜ ತೆಗೆದಿಲ್ಲ. ಇದರಷ್ಟು ಬೀಜ ಇಲ್ಲಿ ಬಂದವೆ ನೋಡಿರಿ, ಇಷ್ಟು ಬೀಜ ಬಂದಿದ್ದಾವೆ. ಇದು ಹುಣಸೆ ಬಕ್ಕ ಇವು ಹುರ್ಕೊಂಡು ತಿಂದ್ರೆ ನಡೀತೆ. ನೀರಾಗಿ ಸ್ವಲ್ಪ ಉಪ್ಪು ಹಾಕಿ ಹುರಿದ್ಬಿಟ್ಟು ರಾತ್ರಿ ನೆನೆ ಹಾಕಿದ್ರೆ ಬೆಳಗ್ಗೆ ಒಂಥರ ಗುಗ್ರಿ ಥರ ಆಗುತ್ತವೆ, ಚೆನ್ನಾಗಿರುತ್ತೆ ತಿನ್ನೋರಿಗೆ ಒಂದೇ ದಿನಕ್ಕೆ. ಇಲ್ಲ ಹುರಿದ್ಬಿಟ್ಟು ಒಂದು ತಿಂಗಳನ್ನು ಗಟ್ಟಲಿಟ್ಟರೆ ಏನಾಗಲ್ಲ. ಇವು ಈ ಹುಣಸೆ ಹಣ್ಣು ಯಾರ ಹತ್ರ ತೊಗೊಂಡು ಬಂದಿದ್ದೀನಿ ಅಂದರೆ ಅದನ್ನ ಹೇಳ್ತೀನಿ ನೋಡಿ. ನಮ್ಮ ಅತ್ತೆ ಹತ್ರ ತೊಗೊಂಡು ಬಂದಿದ್ದೀನಿ, ಪಾರಮ್ಮತ್ತೆ ಅಂತ ಹೇಳ್ತಾರಲ್ಲವ, ನಮ್ಮ ಅತ್ತೆ ಹೆಸರು ಪಾರಮ್ಮತ್ತೆ ಅಂತ. ಅವ್ರ ಬಲ್ಲೇ ತೊಗೊಂಡು ಬಂದಿದ್ದೀನಿ, ಅವರೇ ಕೊಟ್ಟಿದ್ದಿದ್ದು ನಮ್ಮ ಅತ್ತೆ. ನಮ್ಮ ಯಜಮಾನ್ರಿ ಚಿಕ್ಕಮ್ಮ ಆಗಬೇಕು, ಅವ್ರ ಬಲ್ಲಿ ತೊಗೊಂಡು ಬಂದಿದ್ದೀನಿ ಪಾರಮ್ಮತ್ತೆ ಅಂತ. ಆಮೇಲೆ ಅವ್ರ ಹೆಸರು ಪಾರಮ್ಮ, ನಾವು ಪಾರಮ್ಮತ್ತೆ ಅತ್ತೆ ಅತ್ತೆ ಅಂತೀವಿ. ಅವ್ರು ಕೊಟ್ಟಿದ್ದು ಇದಿಷ್ಟು ಹುಣಸೆ ಹಣ್ಣು, ಜಾಸ್ತಿ ಇತ್ತು, ಖಾಲಿ ಆಗಿತ್ತು. ಇಷ್ಟು ದಿನ ಸಾಂಬಾರು ಮಾಡಿದ್ರೆಲ್ಲ ಖಾಲಿ ಆಯ್ತು, ಹಂಗೆ ಹಾಕಿದ್ದೆ ಹುಣಸೆ ಹಣ್ಣು. ಅದು ಒಡ್ಲಾರ್ದು ಮುಂಚೆಕನೆ ಹಾಕಿದ್ದೆ ಎಲ್ಲ, ಇವಾಗ ಒಡೆದ್ಬಿಟ್ಟು ಕ್ಲೀನ್ ಮಾಡಿ ಇಡಬೇಕು. ಯಾರಿಗೆ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕೋ ಲೈಕ್ ಶೇರ್ ಮಾಡ್ತಾ ಇಲ್ಲ, ಪ್ಲೀಸ್ ಲೈಕ್ ಮಾಡಿ. ಹುಣಸೆ ಹಣ್ಣು ಯಾರಿಗೆ ಇಷ್ಟ ಆಯಿತು ಲೈಕ್ ಮಾಡಿ, ಹುಣಸೆ ಹಣ್ಣು ಯಾರಿಗೆ ಇಷ್ಟ ಆಯಿತು ಎಲ್ಲರಿಗೂ ಇಷ್ಟ ಅಲ್ವಾ, ಲೈಕ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ. ಬನ್ನಿ, ಮಜ್ಜಿಗೆ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ. ಇವಾಗ ನಮ್ಮ ಮಕ್ಕಳು ಬರೋ ಟೈಮು, 3:30 ಬರ್ತಾರೆ ಟೈಮ್ ಮಕ್ಕಳು ಬರೋದು. ಇವಾಗ 2:43 ಆಗಿದೆ, ಇವಾಗ ಅದಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲಿ ಹೋಗಿಲ್ಲ, ಸಾರಿ, ಹೊರಗಡೆ ಹೋಗ್ಬೇಕಂದ್ರೆ ಒಬ್ಬಳೆ ಅಂತೇಳಿ ಭಯ ಪಟ್ಕೊಂಡು ಹೋಗಿಲ್ಲ. ಈಗ ಹೋಗೋದು ಚಾಲು ಮಾಡ್ತೀನಿ, ಇವತ್ತು ಹೋಗ್ಬೇಕಂತ ಮಾಡಿದ್ದೆ ಬೇರೆ ಕಡೆ. ಒಂದು ಸ್ವಲ್ಪ ಏನೋ ಸಿಚುವೇಶನ್ ನಡೀತು, ಅದಕ್ಕೋಸ್ಕರ ಹೋಗಲಿಲ್ಲ. ಹೋಗ್ಬೇಕಂತ ನಿನ್ನೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಬೆಳಗ್ಗೆ ಹೋಗೋಣ, ಒಂದು 10 ಗಂಟೆ ಹುಡುಗರು ಕಳಿಸ್ಬಿಟ್ಟು ಸ್ಕೂಲಿಗೆ ಕಳಿಸ್ಬಿಟ್ಟು ಅಂತ ಮಾಡಿದ್ದೆ. ಒಂದೇನೋ ಸಿಚುವೇಶನ್ ಬಂತು, ಅದಕ್ಕೋಸ್ಕರ ಹೋಗಲಿಲ್ಲ. ನಮ್ಮ ಯಜಮಾನ್ರು ಹೋದರು, ಅದೇ ಇದೈತೆ ಅಂತ ಹೋದ್ರು ಅವರು, ನಾನು ಹೋಗಲಿಲ್ಲ, ಮನೇಲಿದ್ದೀನಿ. ಇವಾಗ ಮಕ್ಕಳಿಗೆ ಅಡುಗೆ ಮಾಡೋಣಂತೆ ಅಂದು ಬೆಳಗ್ಗೆ. ನಮ್ಮೂರ ಕಡೆ, ಉತ್ತರ ಕರ್ನಾಟಕ ಕಡೆ ಮಂಡಕ್ಕಿ ಅಂತಾರಲ್ವಾ, ಮಂಡಾಳ ಅಂತಾರೆ ನಮ್ಮ ಕಡೆ. ನಿಮ್ಮ ಬೆಂಗಳೂರು ಕಡೆಯಲ್ಲಿ ಮಂಡಕ್ಕಿ ಅಂತಾರೆ, ಪುರಿ ಅಂತಾರೆ. ಅದು ಒಗ್ಗರಣೆ ಮಾಡಿಕೊಟ್ಟೆ. ನಮ್ಮೂರ ಕಡೆ ಒಗ್ಗರಣೆ ಅಂತಾರೆ, ಉತ್ತರ ಕರ್ನಾಟಕ ಕಡೆ ಒಗ್ಗರಣೆ ಅಂತಾರೆ ಕಡಲೆಪುರಿಗೆ. ಇಲ್ಲಿ ಮಂಡಕ್ಕಿ ಒಗ್ಗರಣೆ ಅಂತಾರೆ. ಅದು ಮಾಡಿಕೊಟ್ಟೆ ಮಕ್ಕಳಿಗೆ. ಇದು ಬಾಕ್ಸಿಗೆ ಹಾಕಿಕೊಟ್ಟಿದ್ವಿ, ತಿಂದಿದ್ರು. ನಮ್ಮ ಯಜಮಾನ್ರು ಸ್ವಲ್ಪ ತಿಂದರು, ನನಗೆ ಸಾಲಿಲ್ಲ, ನನಗುಳ್ಳಿಲ್ಲ. ನಾನು ರೊಟ್ಟಿ ಬದ್ನೆಕಾಯಿ ಪಲ್ಯ ತಿಂದೆ, ಉತ್ತರ ಕರ್ನಾಟಕದ ರೊಟ್ಟಿ ತಂದಿದ್ದೆ, ರೊಟ್ಟಿ ಬದ್ನೆಕಾಯಿ ಪಲ್ಯ ತಂದೆ. ನಮ್ಮ ಯಜಮಾನ್ರು ಒಂದು ಸ್ವಲ್ಪ ತಿಂದರು, ನಮ್ಮ ಹುಡುಗರು ಮಕ್ಕಳು ತಿಂದುಬಿಟ್ಟು ಬಾಕ್ಸಿಗೆ ಹಾಕೊಂಡು ಹೋದ್ರೆ. 3 ಜನ ಹಾಕೊಂಡು ಹೋಗ್ಯಾರ, ಒಬ್ಬನು ಹಾಕೊಂಡು ಹೋಗಿಲ್ಲ. ಇಲ್ಲೇ ತಿಂದುಬಿಟ್ಟು ಹೋದ್ರೆ ನಾವು ಬಾಕ್ಸ್ ತೊಗೊಂಡೋಗಲ್ಲ ಮಮ್ಮಿ ಅಂತಂದ. ಸರಿ ಬಿಡಪ್ಪ ಅಂದೆ. ಈಗ ನನ್ನ ಟೈಮು, ಮಕ್ಕಳು ಬರೋ ಟೈಮು, ಅದಕ್ಕೋಸ್ಕರ ನಾನು ಏನು ಸಾಂಬಾರು ಮಾಡಬೇಕು ಅಂತ ನಮ್ಮ ಯಜಮಾನ್ರಿಗೆ ಕೇಳಿದೆ. ಏನನ್ನ ಮಾಡು ಅಂತಂದ್ರೆ, ಅಂದರೆ ಏನು ಗೊತ್ತಾ, ನಮ್ಮ ಯಜಮಾನ್ರಿಗೆ ಕೇಳೋದು ಒಂದು ಸ್ವಲ್ಪ ನನಗೆ ಒಂಥರ ಅಭ್ಯಾಸ ಆಗಿಬಿಟ್ಟದೆ. ಏನು ಅಡುಗೆ ಮಾಡ್ಬೇಕು, ಏನು ಅಡುಗೆ ಬಿಡಬೇಕು ಅಂತೇಳಿ ನಮ್ಮ ಯಜಮಾನ್ರಿಗೆ ಕೇಳ್ತಾರೆ. ನಮ್ಮ ಯಜಮಾನ್ ಮನೆಗೆ ಇರ್ರೇನು ಇರಲಿ, ಬೇರೆ ಕಡೆ ಕೆಲಸಕ್ಕೆ ಹೋದ್ರೆ ಮಾತ್ರ, ಕೆಲಸಕ್ಕೆ ಹೋದ್ರೂ ಬಿಡೋಲ್ಲ. ಏನು ಅಡುಗೆ ಮಾಡ್ಬೇಕಂತ ಯಜಮಾನ್ ಫೋನ್ ಮಾಡಿ ಕೇಳಿದ ಮೇಲೆ ಅದನ್ನು ಮಾಡಿರ್ತೀನಿ. ಅದು ಬೇಕಂತ ನಾ ಕೇಳೋದು ಅಭ್ಯಾಸ ಇದೆ, ನಮ್ಮ ಯಜಮಾನ್ರಿಗೆ ಕೇಳಿಬಿಟ್ಟು ಮಾಡ್ತೀನಿ. ಮನೇಲಿರುತ್ತೆ, ತರಕಾರಿ ಇರುತ್ತೆ, ಎಲ್ಲ ಇರುತ್ತೆ ಅಂದ್ರೆ ನನಗೊಂದು ಒಂಥರ ಅಭ್ಯಾಸ ಆಗಿಬಿಟ್ಟದೆ ನಮ್ಮ ಯಜಮಾನ್ರಿಗೆ ಹೇಳ್ಬೇಕಲ್ವಾ ಅಂತೇಳಿ. ಆ ಚಿಕನ್ ಇರಲಿ, ಏನೇ ಇರಲಿ, ಚಿಕನ್ ಇದ್ರೆ ಏನು ಮಾಡ್ತೀನಿ ಗೊತ್ತಾ, ನಮ್ಮ ಯಜಮಾನ್ ಚಿಕನ್ ತಂದರೆ ಏನು ಹೆಂಗೆ ಮಾಡಬೇಕು, ಗ್ರೇವಿ ಥರ ಮಾಡ್ಬೇಕಾ ಇಲ್ಲ ಸಾಂಬಾರು ಥರ ಮಾಡ್ಬೇಕಾ ಅಂತ ಕೇಳ್ತೀನಿ. ಚಿಕನ್ ತಂದರೆ ಏನು ಹಂಗೆ ಮಾಡ್ತಾರಲ್ವಾ, ಚಿಕನ್ ತಂದು ಕೊಟ್ಟಿದ್ದಾರೆ ಮಾಡಲೇಬೇಕು ಅಂತಂದರೆ, ನನಗೆ ಒಂಥರ ಏನೋ ಅಲ್ವಟ್ ಆಗಿಬಿಟ್ಟಿದೆ ನಮ್ಮ ಯಜಮಾನ್ರಿಗೆ ಕೇಳಬೇಕು ಅಂತೇಳಿ.
ನಮ್ಮ ಯಜಮಾನ್ ಕೇಳೇ ಕೇಳಿ ಅಡುಗೆ ಮಾಡ್ತೀನಿ, ಅದು ನನಗೆ ಅನಿಸಿ ನಾನು ಮಾಡ್ತೀನಿ, ಮಾಡಿದ್ರು ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ನಮ್ಮ ಯಜಮಾನ್ ಕೇಳಬೇಕು, ನಮ್ಮ ಯಜಮಾನ್ ಕೇಳಿದೆ ಒಂಥರ ಸಮಾಧಾನ. ಅದೇನು ಅಡುಗೆ ನಾನು ಬದನೇಕಾಯಿ ಮಾಡ್ಬೇಕಂತ ಅನ್ನಿಸ್ಕೊಂಡಿರ್ತೀನಿ, ಇವತ್ತು ನಮ್ಮ ಯಜಮಾನ್ ಸುಮ್ಮ ಸುಮ್ಮನೆ ಹೋಗಿ ಹೇಳ್ತೀನಿ ಏನು ಅಡುಗೆ ಮಾಡಬೇಕು ಅಂತ, ಏನೇನು ಮಾಡಂದ್ರೆ ಏನು ಹೇಳೋದು, ಅದೇ ಬದನೇಕಾಯಿ ಮಾಡಿದ್ರೆ ಹೋಗಿ ಅದನ್ನೇ ಮಾಡ್ತೀನಿ. ಅದಕ್ಕೋಸ್ಕರ ನಮ್ಮ ಯಜಮಾನ್ ಕೇಳೋದು ಯಾವುದೂ ಮಾಡಲ್ಲ, ಅದು ಅಭ್ಯಾಸ. ನಮ್ಮ ಯಜಮಾನ್ ಒಂದೊಂದು ಸಲ ಜಗಳ ಆಡಿದರೆ ಹೊಡೆಯೋಕೆ ಬಂದಿದ್ದಾರೆ, ಅದೇ ನನಗೆ ಕೇಳ್ತೀಯ ಅಡುಗೆ ಸಾಮಾನು, ನೀನು ತಾನೇ ಗಂಡ್ಮಗಾಗಿ ನನ್ನ ಗಂಡ್ಮಕ್ಳಿಗೆ ಕೇಳ್ತೆ, ಹೆಣ್ಮಕ್ಳಿಗೆ ಕೇಳಬೇಕಾ, ಹೆಣ್ಮಕ್ಳು ಮಾಡ್ಬೇಕಾ ಅಡುಗೆ ಅಂತಂದರೆ. ನನಗೆ ಒಂಥರ ಅಭ್ಯಾಸ ಆಗಿಬಿಟ್ಟಿದೆ, ಅತ್ತೆ ಮಾವ ಕೇಳಲ್ಲ ಅವನು, ನಮ್ಮ ಯಜಮಾನ್ರಿಗೆ ಕೇಳ್ತೀನಿ. ನಮ್ಮ ಯಜಮಾನ್ರಿಗೆ ಜಾಸ್ತಿ ಕೇಳೋದು ಅಲ್ವಾಟಾಗಿಬಿಟ್ಟದೆ, ಅವರಿಗೆ ಕೇಳ್ತಾ ಇರ್ತೀನಿ. ಅದು ಹೆಂಗಾರ ಇರ್ಲಕ್ಕ ಅನ್ನ ಮಾಡ್ಲಿಕ್ಕೆ ಸಾಂಬಾರು ಮಾಡ್ಲಿಕ್ಕೆ ಏನೋ ಮಾಡ್ಲಿಕ್ಕೆ ನಮ್ಮ ಯಜಮಾನ್ ಕೇಳ್ತೀನಿ. ಅದು ನನ್ನ ಹೆಚ್ಚಾಗಿ ನಾನು ಮಾಡೋಕ್ಕೂ ಒಂಥರ ನನಗೆ ಮನಸ್ಸು ಒಪ್ಪಲ್ಲ. ನಮ್ಮ ಯಜಮಾನ್ಗೆ ಒಂದ್ಸಲ ಮಾತು ಕೇಳಿದ ಮ್ಯಾಗೆ ಅದು ಎಂಥದ್ದು ಇರ್ಲಕ್ಕ, ಅದು ಇವತ್ತು ಜಾಸ್ತಿ ಮಾಡಿದ ಮ್ಯಾಗೆ ಅದು ಉಳಿದನ್ನು ಉಳಿ ಅಳಸನ್ನು ಹೋಗಲಿ, ನಮ್ಮ ಯಜಮಾನ್ ಕೇಳಿಬಿಟ್ಟು ಮಾಡ್ತೀನಿ. ನೋಡಿ ಇವಾಗ ನಾನು ಮಜ್ಜಿಗೆ ಸಾಂಬಾರು ಮಾಡ್ತಾ ಇದ್ದೀನಿ, ನಮ್ಮ ಯಜಮಾನ್ಗೆ ಹೇಳೇ ಇದ್ದೀನಿ ಏನು ಮಾಡ್ಬೇಕು ಸಾಂಬಾರು ಅಂತ. ಹೋಗೋ ಟೈಮ್ ಕೇಳಿದ್ದೀನಿ, ಏನನ್ನು ಮಾಡ್ಕೊತೀನಿ ಅಂತ ಅನ್ನಲಿಲ್ಲ, ಏನನ್ನು ಮಾಡು ಅಂತಂದ್ರೆ ಏನು ಮಾಡ್ಬೇಕು ಅಡುಗೆ ಅಂತಂದು. ಎಲ್ಲ ತರಕಾರಿ ಇದೆ, ಎಲ್ಲ ಇದೆ ನೋಡಿ. ಈಗ ಪುಂಡೆ ಪಲ್ಲೆ ನೋಡಿ, ಅದೇನು ಗೋಂಗ್ರಿ ಸೊಪ್ಪು ಅಂತಾರಲ್ಲ, ಗೋಂಗ್ರಿ ಸೊಪ್ಪು ನಿನ್ನೆ ಸೋಸಿಟ್ಟಿದ್ದೀನಿ, ಹಿಂಗೆ ಇದೆ. ಆಮೇಲೆ ಈ ಬದನೇಕಾಯಿ ಕೊತ್ತಂಬರಿ ಸೊಪ್ಪು ನೋಡಿ ಹೆಂಗೆ ಕೆಟ್ಟೋಗಿದೆ, ಕೊತ್ತಂಬರಿ ಸೊಪ್ಪು ತಂದಿದ್ದಾರೆ ಹಿಂಗೆ ಇಟ್ಟಿದ್ದೀನಿ. ಬದನೇಕಾಯಿ ಏನಿದೆ, ನಿನ್ನೆ ಬದನೇಕಾಯಿ ಒಂಥರ ಇದು ಬದನೇಕಾಯಿ ಮಾಡಿದೆ, ರೆಡ್ ಕಲರ್ ಇರ್ತವಲ್ಲ ಆ ಬದನೇಕಾಯಿ ಮಾಡಿದೆ. ಇವು ವೈಟ್ ಬದನೇಕಾಯಿ ನೋಡಿ, ವೈಟ್ ಬದನೇಕಾಯಿ ತುಂಬಿದ ಬದನೇಕಾಯಿ ಚೆನ್ನಾಗಿರುತ್ತೆ ಅಂತೇಳಿ ನಾನು ಹಂಗೆ ಇಟ್ಟಿದ್ದೀನಿ. ಹಂಗೆ ಮತ್ತಿರ್ಗ ಏನಪ್ಪ ಇವು ಬೆಂಡೆಕಾಯಿ ನೋಡಿ, ಇಷ್ಟೊಂದು ಬೆಂಡೆಕಾಯಿ ತಂದಿದ್ದಾರೆ. ನಮ್ಮ ಯಜಮಾನ್ರು ಕೇಳ್ತಾ ಇರ್ತೀನಿ ಏನು ಅಡುಗೆ ಮಾಡಬೇಕು ಅಂತೇಳಿ. ಬೆಂಡೆಕಾಯಿ ಅವು ಆಮೇಲೆ ಇನ್ನೂ ಇದು ಅಲ್ಲೆಲ್ಲ ಇಟ್ಟಿದ್ದೀನಿ. ನಿಂಬೆಹಣ್ಣು ಇವು ನಿಂಬೆಹಣ್ಣು ತಂದಿದ್ದೀನಿ, ಈರುಳ್ಳಿ ಮೆಣಸಿನ್ಕಾಯಿ ಬೆಳಗ್ಗೆ ಕಡಲೆಪುರಿ ಮಾಡೋಕ್ಕಂತ ತಂದಿದ್ದೀವಿ ನೋಡಿ. ನಿಂಬೆಹಣ್ಣು ನಿಂಬೆಹಣ್ಣು ಕಮ್ಮಿ ರೇಟು, 10 ರೂಪಾಯಿಗೆ ಒಂದು ಇಷ್ಟು ಕೊಡ್ತಾರೆ ಕೇರ್ ಮಾರ್ಕೆಟ್ನಾಗೆ. ಮಾರ್ಕೆಟ್ಗೆ ಹೋಗಿದ್ವಿ ಮೊನ್ನೆ ಮಕ್ಕಳು ಬುಕ್ ತರೋಕ್ಕಂತೇಳಿ. ಮೊನ್ನೆ ನಾನು ಊರಿಂದ ಬಂದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ನಾನು ಖಾರದ ಪುಡಿ ನೋಡಿ. ಅದು ಇದೊಂದು ಫುಲ್ ತುಂಬಿದೆ, ಇದೊಂದು ಫುಲ್ ತುಂಬಿದೆ, ಇದೊಂದು ತುಂಬಿದೆ. ಆಮೇಲೆ ಕಡಲೆ ಬೀಜ ನೋಡಿ, ಇದು ಕಡಲೆ ಬೀಜನೇ ಕಾಣಿಸ್ತಾ ಇದೆ. ಕಡಲೆ ಬೀಜ ನೋಡಿ, ಇದು ಕಡಲೆ ಬೀಜ, ಇಷ್ಟೊಂದು ಕಡಲೆ ಬೀಜ ಇದ್ದಾವೆ. ಊರಿಂದ ತಂದಿದ್ದು, ಇದರಾಗೆ ಗೋಧಿ ಹಿಟ್ಟಿದೆ, ಇದರಲ್ಲಿ ಜೋಳದಿಟ್ಟಿದೆ ನೋಡಿ, ಜೋಳದಿಟ್ಟು ಇಷ್ಟೊಂದಿದೆ. ಇದರಲ್ಲಿ ಹುಣಸೆ ಹಣ್ಣು ತೋರಿಸ್ತೀನಿ, ಅವಾಗೆ ಶೇರ್ ಮಾಡ್ಕೊಂಡು ನಿಮ್ಮ ಜೊತೆಗೆ. ಎಲ್ಲ ಕಡ್ಡಿ ಗಿಡ್ಡೆ ಎಲ್ಲ ತೆಗೆದುಬಿಟ್ಟು, ಎಲ್ಲೋ ಒಂದೊಂದು ಇದೆ, ಕಡ್ಡಿ ಗಿಡ್ಡೆ ಎಲ್ಲ ತೆಗೆದುಬಿಟ್ಟು ಕೇಸಿ ಸೋಸಿಟ್ಟಿದ್ದೀನಿ. ಇದು ಇಷ್ಟೊಂದು ತಂದಿದ್ದೆ ಊರಿಂದ. ಒಂದು ವಾರ ಇಟ್ಟಂದರೆ ಒಂದು 15 ದಿನ ತಿಂಗಳು ಹೋಗುತ್ತೆ ಅಂತ ನನಗೆ ಗೊತ್ತು. ಒಂದು ತಿಂಗಳ ಮೇಲೆ ಹೋಗುತ್ತೆ, ಒಂದು ತಿಂಗಳ ಮೇಲೆ ಹೋಗುತ್ತೆ ಇಟ್ಟು. ಗೋಧಿ ಹಿಟ್ಟು ಮಾತ್ರ ಇಲ್ಲಿದೆ, ಗೋಧಿ ಹಿಟ್ಟು ನೋಡಿ ನಮ್ಮ ಅಮ್ಮವ್ರ ಮನೆಯಿಂದ ತಂದಿದ್ದೀನಿ. ಗೋಧಿ ಇಷ್ಟೊಂದು ಗೋಧಿ ಹಿಟ್ಟು ನಮ್ಮ ಅಮ್ಮವ್ರ ಮನೆಯಿಂದ ತಂದಿದ್ದೀನಿ. ಮನೆ ಗ್ರೂಪ್ ವಾಶ್ ಆಯ್ತಲ್ಲ, ಒಂದು ಚೀಲ ದೊಡ್ಡ ಚೀಲ ತಂದಿದ್ರು ನೋಡಿ. ಇದು ಬರಲ್ಲ, ಮುಚ್ಚಕ್ಕೇ ಬರಲ್ಲ. ಕಡಲೆ ಬೀಜ ಇಷ್ಟೊಂದಿದೆ. ಮೊನ್ನೆ ಚಿತ್ರಾನ್ನಗೆ ಅವಲಕ್ಕಿ ಮಾಡಿದ್ದೆ, ಖಾಲಿ ಆಯ್ತು ನೋಡಿರಿ. 2 ದಿನಕ್ಕೆ ಇಷ್ಟೊಂದು ಖಾಲಿ ಮಾಡಿದ್ದೀನಿ ನಾನು ಕೇಜರ ಮುಂದೆ. ಇದು ಅಕ್ಕಿ ಪ್ಯಾಕೆಟ್ ನೋಡಿ, ಆ ಕಡೆ ಎಲ್ಲ ತಿರುಗಿಸಿಟ್ಟಿದ್ದೀನಿ. ಅಕ್ಕಿ ತಂದಿದ್ದೀವಿ ಮೊನ್ನೆ, ರೇಟ್ ಜಾಸ್ತಿ ಅಂತ. ಖಾರದ ಪ್ಯಾದಿಷ್ಟು, ಮತ್ತು ತಿರ್ಗಿ ಇಲ್ಲಿ ಒಂದಿದೆ ನೋಡಿ. ಮೊನ್ನೆ ನೋಡು, ಒಂದು ವಾರ ಆಗಿಲ್ಲ, 20 ಗಂಟೆ ದಿನ ಆಯ್ತು ನಾನು ಬಂದು. 20 ದಿನ ಕುಂತ್ಕೊಂಡಿದ್ದೆ, ಶನಿವಾರ ಬಂದು ಇಳಿದಿದ್ದೀನಿ. ಇಷ್ಟೊಂದು ಖಾರ ಖಾಲಿಯಾಗಿದೆ. ಎಣ್ಣೆ ಪ್ಯಾಕೆಟು ನಾನು ಬಂದಮೇಲೆ 2 ಆಯಿತು, ಇದು ಎರಡನೇದು, ಒಂದು ಖಾಲಿ ಆಯಿತು. ಇವತ್ತು ಹೊಡೆದಾಕಿದ್ದೀನಿ ಎಣ್ಣೆ, ಎಣ್ಣೆ ಜಾಸ್ತಿ ನನ್ನ ಕೈಯಲ್ಲಿ. ಇದು ಮೊನ್ನೆ ಡಿಮಾರ್ಟ್ಗೆ ಹೋದಾಗ ತಂದಿದ್ದೀನಿ, ಲೆಗ್ಲಿಟ್ ಅಂತ. ಯಾಕೋ ವರ್ಕ್ ಆಗ್ತಿದ್ದಿಲ್ಲ, ಅದಕ್ಕೋಸ್ಕರ ಚಾಕು ಒಂಥರ ಸೌತೆಕಾಯಿ ಇದು ಮಾಡೋದನ್ನ ಕೊಟ್ಟಿದ್ದಾರೆ. ಆಮೇಲೆ ಇದು ನಮ್ಮೂರ ಕಡೆ ಉತ್ತರ ಕರ್ನಾಟಕ ಕಡೆ ಖಾರದ ಪುಡಿ ಅಂತಾರಲ್ವಾ, ಕಡಲೆ ಬೀಜ ಖಾರದ ಪುಡಿ, ಅದು ನೋಡಿ ಖಾಲಿ ಆಯಿತು. ನನ್ನ ಮಕ್ಕಳು ಅಂದಾಗ ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ಸಖತ್ತಾಗಿರುತ್ತೆ, ಖಾಲಿ ಆಯಿತು. ಮಾಡಬೇಕು ಒಂದಿನ ಮಾಡ್ತೀನಿ ನಿಮ್ಮ ಜೊತೆ, ಶೇರ್ ಮಾಡ್ಕೊಂದು ಕಡಲೆ ಬೀಜ ಪುಡಿ ಹೆಂಗೆ ಮಾಡ್ಬೇಕಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ. ಜಾಸ್ತಿ ಅದೇ ಇಷ್ಟಪಡ್ತಾರೆ ಬೆಂಗಳೂರಲ್ಲಿ ಕಡಲೆ ಪೂಜೆ, ಕಡಲೆ ಪುಡಿ ಪೌಡ್ರ್ ಹೆಂಗೆ ಮಾಡ್ಬೇಕಂದ್ರೆ. ಇದೊಂದು ಏನಿಲ್ಲ, ಒಂದು 15 ದಿನ 2 ತಿಂಗಳ ಮೇಲಿನ ಆಯ್ತು ನೋಡಿ. ಎಂಟಿ ಮಸಾಲ ಪುಳಿಯೋಗರೆ ಮಸಾಲ ತಂದಿದ್ದೀನಿ, ಹಂಗೆ ಇದೆ, ಮಾಡೇ ಇಲ್ಲ, ಇಲ್ಲೇ ಇಟ್ಟಿದ್ದೀನಿ, ನಾಳೆ ನೋಡೋಣ ಮಾಡೋಣಂತೇಳಿ. ನಮ್ಮ ಯಜಮಾನ್ರು ಹೊರಗಡೆ ಹೋಗಿದ್ದಾರೆ, ಯಾರಿಲ್ಲ. ಈಗ ಬಂದರೆ ಮಕ್ಕಳು ಗಲ 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 ಅಂತವೆ, ಇಷ್ಟು ದಿನ ಮಕ್ಕಳು ಇಲ್ಲ ಮಕ್ಕಳಿಲ್ಲ ಅಂತಿದ್ದೆ. ಈಗ ಮಕ್ಕಳು ಬಂದಿದ್ದಾರೆ, ಒಂದು ಹಂಗೆ ಬಿಸಾಕಿದ್ರೆ ಬೈತೀನಿ, ಒಂದು ಏನು ಬಿಸಾಕಿದ್ರೆ ಬೈತೀನಿ. ಹೊರಗಡೆ ಎಲ್ಲ ಹಾಕಿದ್ದೀನಿ. ಏನಪ್ಪ ಅಂದರೆ ಒಂದು ಸ್ವಲ್ಪ ಬಿಸಿಲಿತ್ತಲ್ವ, ಬಿಸಿಲು ಸಲುವಾಗಿ
ಹಾಕಿದ್ದೀನಿ. ಇದು ಕಡಲೆ ಬೀಜ, ಒಡ್ಲ್ಯಾರ್ದು ಕಡಲೆ ಬೀಜಗಳಿವು. ಬೆಳ್ಳುಳ್ಳಿ ತಂದಿದ್ದೀನಿ ಮೊನ್ನೆ, ಬೆಳ್ಳುಳ್ಳಿ ಕಮ್ಮಿ ರೇಟ್ ಅಂದ್ರೆ ಒಂದು ನಾ ತೊಗೊಂಡಿದ್ದು 50 ರೂಪಾಯಿ ಕೆ ಜಿ. ಅಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ 50 ರೂಪಾಯಿಗೆ 2 ಕೆ ಜಿ ಗೆಡ್ಡಿದ್ದು. ಇವು ಬರೀ ಪೊಳಕೆನೆ ಹಿಂಗೆ ಹಿಂಗೆ ಒಡೆದಾಕಿದ್ವಿ 50 ರೂಪಾಯಿ ಕೆ ಜಿ ಅಂದ್ರೆ. ಅವು ಇನ್ನೂ ಕಮ್ಮಿ ರೇಟ್ ಇದ್ರು, 20 ರೂಪಾಯಿ ಇದೆ. ಅಲ್ಲಿ ಕಮ್ಮಿ ರೇಟ್ ಇದ್ದವು, ಅದ್ಯಾಕೆ ತೊಗೊಂಡು ಅಂತಂದು. ಅಯ್ಯೋ ಇರಲಿ ಬಿಡು, ಎಲ್ಲಿ ಹೋದ್ರೆ ಅಷ್ಟೇ ಅಂತಂದರು. ಆಮೇಲೆ ನಮ್ಮ ಅಮ್ಮರ ಮನೆಯಿಂದ ಬೂಂದಿ ತಂದಿದ್ದೆ ನೋಡಿ. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಲ್ಲ ಬೂಂದಿ, ನಾನು ಬೂಂದಿ ನೋಡಿ. ನಮ್ಮೂರು ಉತ್ತರ ಕರ್ನಾಟಕ ಕಡೆ ಇಲ್ಲಿ ಏನಂದ್ರೆ ಉಂಡಿ ಕಟ್ತಾರೆ, ನಮ್ಮೂರು ಉತ್ತರ ಕರ್ನಾಟಕ ಕಡೆ ಇದೇ ಥರ ಬೂಂದಿ ನೋಡಿ. ಮದುವೆಗೆ ಮನೆ ಗುರುಪ್ರವೇಶಿಗೆ ಮತ್ತು ಮೆಚೇಡ ಆದರೆ ಏನು ಮಾಡಿದ್ರು ಈ ಬದ್ ಈ ಥರ ಇರ್ತವೆ, ಉಂಡಿ ಥರ ಇರ್ತವೆ ಈ ಕಡೆ ಎಲ್ಲ. ಈ ಆ ಕಡೆ ನಮ್ಮೂರು ಉತ್ತರ ಕರ್ನಾಟಕ ಕಡೆ ಇದೇ ಥರ ಬೂಂದಿ ಇಷ್ಟು ಹಾಕ್ತಾರೆ. ಒಂದು ಸೋನ್ ಪಾಪಡಿ ಆಗಲಿ, ಇಲ್ಲಾಂದರೆ ಗುಲಾಬ್ ಜಾಮೂನ್ ಆಗಲಿ, ಜಾಮೂನು ಆಮೇಲೆ ಚಪಾತಿ, ಬದನೆಕಾಯಿ ಪಲ್ಯ, ರೊಟ್ಟಿ, ಪುಂಡೆ ಪಲ್ಯ ಎಲ್ಲ ಇರ್ತಾವೆ ರೀ ನಮ್ಮೂರ ಕಡೆ. ತಿನ್ನಬೇಕಾದ್ರೆ ಉತ್ತರ ಕರ್ನಾಟಕದ ಊಟ ಅಂದರೆ ಸಾಕಾಗಿರುತ್ತೆ. ಉತ್ತರ ಕರ್ನಾಟಕ ಕಡೆ ಅಂದರೆ ಏನು ಫೇಮಸ್ ಅಂದರೆ ಕಟ್ಟಿ ರೊಟ್ಟಿ, ಪುಂಡೆ ಪಲ್ಯ ಚಟ್ನಿ, ಪುಂಡೆ ಪಲ್ಯ ಬೇಳೆ ಅಂತಾರಲ್ಲ ಆ ಥರ. ರೊಟ್ಟಿ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೆ, ರೊಟ್ಟಿ ಶೇರ್ ಮಾಡ್ಕೊಂಡಿಲ್ಲಲ್ವ, ಈಗ ನಾನು ರೊಟ್ಟಿ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೆ ಬನ್ನಿ ನೋಡಿ. ಇವೇ ರೊಟ್ಟಿ ನೋಡಿ, 300 ರೊಟ್ಟಿ ತಂದಿದ್ದೆ, 300 ರೊಟ್ಟಿದಾಗ ಇಷ್ಟು ಉಳಿದವು ನೋಡಿ, 300 ರೊಟ್ಟಿ ತಂದಿದ್ದೆ. ಈ ಥರ ನಮ್ಮೂರು ಉತ್ತರ ಕರ್ನಾಟಕ ರೊಟ್ಟಿ ನೋಡಿ. ಪುಂಡೆ ಪಲ್ಲ ಚಟ್ನಿಗೆ ಕಟಿ ರೊಟ್ಟಿ ಸಾಕತ್ತಾಗಿರುತ್ತೆ. ಆಮೇಲೆ ಇದು ಈಗ ಶೇಂಗದ ಚಟ್ನಿ ಅಂದರೆ ಹಿಂಡಿ ಪಲ್ಯ ಅಂತಾರಲ್ವ, ಆ ಹಿಂಡಿ ಪಲ್ಯಗೆ ಸಾಕತ್ತಾಗಿ ಕಾಂಬಿನೇಷನ್ ಅಂತ ಹೇಳ್ಬೋದು. ಚಿಕನ್ ಸಾಂಬಾರು ಇದ್ದರೆ ಎಷ್ಟೊಂದು ರೊಟ್ಟಿ ತಿಂದ್ರೂ ಇಷ್ಟು ಕಮ್ಮಿನೇ ಇಲ್ಲ ನೋಡಿ. ರೊಟ್ಟಿ ಚೀಲದ ಕಟ್ಟಿ ಹಾಕಿದ್ವಿ, ಅವು ಸಪ್ರೇಟಾಗಿದ್ದರೆ ಮತ್ತು ತಿರುಗಿ ಮುರಿದುಕೊಂಡು ಹೋಗ್ತಾವೆ ಅಂತೇಳಿ ಇದನ್ನು ತೆಗೆದಿಟ್ಟಿದ್ದೀನಿ. ಇವಾಗ ಬನ್ನಿ, ಯಾರಿಗೆ ಲೈಕ್ ಯಾರಿಗೆ ಇಷ್ಟ ಆಯಿತು ರೊಟ್ಟಿ, ಕಟ್ಟಿ ರೊಟ್ಟಿ, ಹಿಂಡಿ ಪಲ್ಯ, ಯಾರಿಗೆ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕೋಕ್ಕೋ ಲೈಕ್ ಮಾಡ್ತಾ ಇಲ್ಲ, ಪ್ಲೀಸ್ ಲೈಕ್ ಮಾಡಿ. ಒಳ್ಳೊಳ್ಳೆ ವೀಡಿಯೋನ ಹಾಕ್ತಾ ಇರ್ತೀನಿ ಅವಾಗವಾಗ, ನೋಡ್ತಾ ಇರಿ. ಏನೇನು ಕಾಮೆಂಟು ಸ್ವಲ್ಪ ನನ್ನ ಏನೇನು ಮಾತುಗಳ್ದಾಗ ಏನೇನು ಹೋಯ್ತಂದರೆ ಒಂದು ಸ್ವಲ್ಪ ಕಾಮೆಂಟ್ ಮಾಡಿ ಹೇಳಿ. ಏನಿಲ್ಲ, ನಾನೇ ಅಂತ ಏನು ಮಾತು ಬಳಸಲ್ಲ. ಈ ಥರ ನಾನು ಏನು ಮಾಡ್ತೀನಿ ಅದೇ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆಗೆ, ಮನೆಯವ್ರ ಥರ ಶೇರ್ ಮಾಡ್ಕೊತೀನಿ. ರೊಟ್ಟಿ ಮಾಡ್ಲಿಕ್ಕೆ ಒಂದು ಪಲ್ಯ ಮಾಡ್ಲಿಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಅಂಥದ್ದು ವರ್ಲ್ಡ್ನು ಯೂಸ್ ಮಾಡೋಕ್ಕಾಗಲ್ಲ, ನಾನು ಮಾಡೋಕ್ಕೂ ಆಗಲ್ಲ. ಬನ್ನಿ ರೊಟ್ಟಿ, ಇಷ್ಟೊಂದು ರೊಟ್ಟಿ ಇದ್ದಾವೆ. ಇವಾಗ ನಾನು ಮಜ್ಜಿಗೆ ಸಾಂಬಾರು ಮಾಡಬೇಕು. ಮಜ್ಜಿಗೆ ಸಾಂಬಾರು ಯಾವ ಥರ ಅಂದರೆ ಹೇಳಿದಿನಲ್ರಿ, ಹಸೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಚಚ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಅಂದರೆ ಮೇಲೆ ಚಿಪ್ಪಿ ತೆಗೆದಿಲ್ಲ, ನಮ್ಮ ಈ ಚಿಪ್ಪಿ ಮಾತ್ರ ಹಾಕಿ ತೊಳೆದಿದ್ದೀನಿ. ಬೆಳ್ಳುಳ್ಳಿ ತೊಳೆದುಬಿಟ್ಟು ಹಾಕ್ರಿ, ಚಿಪ್ಪಿ ಮಾತ್ರ ಅಂತ ಹಾಕಬೇಕಾದ್ರೆ ತೊಳೆದುಬಿಟ್ಟು ಹಾಕ್ರಿ. ಚಿಪ್ಪಿ ತೊಳೆದುಬಿಟ್ಟು ಕುಟ್ಟಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಅಂದರೆ ಬ್ಲ್ಯಾಕ್ ಇಲ್ಲ, ಒಂದು ಸ್ವಲ್ಪ ವೈಟ್ ಹೋಯ್ತಿತ್ತು, ನಿನ್ನೆ ತಂದಿದ್ದು ಅಲ್ಲಿ ಇಟ್ಟಿದ್ದೆ, ಅದಕ್ಕೆ ಒಣಗೋಗಿತ್ತು, ತೊಳೆದು ಕೇಸಿ ಇಟ್ಟಿದ್ದೀನಿ. ಹಸಿ ಮೆಣಸಿನಕಾಯಿ, ನಾನೀಗ ಜೀರಿಗೆ ಹಾಕಬೇಕಿತ್ತು, ಜೀರಿಗೆ ಇಲ್ಲ, ನಾನು ಸಾಸಿವೆ ಮಾತ್ರ ಹಾಕ್ತೀನಿ. ಇವೆಲ್ಲ ಏನೂ ಹಾಕಲ್ಲ, ಇವೆಲ್ಲ ಇಟ್ಟಿದ್ದೀನಲ್ಲ ಇವೆಲ್ಲ ಏನೂ ಹಾಕಲ್ಲ. ಅರಿಶಿನ ಹಾಕಿದರೆ ಹಸಿರು ಕಲರ್ ಹಾಕ್ತೀನಿ, ನಾನು ಏನು ಹಾಕಲ್ಲ, ವೈಟ್ ಮಾಡ್ತೀನಿ ಮಜ್ಜಿಗೆ ಸಾಂಬಾರು. ಮೊನ್ನೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಮಜ್ಜಿಗೆ ಸಾಂಬಾರು ಯಾವ ಥರ ಅಂತೇಳಿ. ಇದು ಮಜ್ಜಿಗೆ ಕಲಸೋದು ನೋಡಿ, ಇದ್ರ ತೊಗೊಂಡು ಹಿಂಗೆ ಮಾಡಬೇಕು, ಸಖತ್ತಾಗಿರ್ತಾರೆ. ಅದು ನಾನು ನಿಮ್ಮ ಜೊತೆಗೆ ಏನು ಸ್ಪೆಷಲ್ ಆಗಂದ್ರೆ ಇದು ನೋಡಿ, ನೀರು 1 ಲೀಟ್ರ್, 1/2 ಲೀಟ್ರ್ ಮೊಸರಿಗೆ 1 ಕಪ್ ನೀರು ಹಾಕ್ತಾಯಿದ್ದೀನಿ. 1/2 ಇದೆ ಅದರಲ್ಲಿ, ಇನ್ನೊಂದು ಸ್ವಲ್ಪ ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ನಾನು 1/2 ಕಪ್ ಹಾಕ್ತಾಯಿದ್ದೀನಿ, 1/2 ಕಪ್ ಅಂತ ಇರ್ಬೋದು. ಒಂದು ಇಷ್ಟೊಂದು ನೀರು ನೋಡಿ, ಇಷ್ಟೊಂದು ನೀರು ಹಾಕ್ತಾಯಿದ್ದೀನಿ ಅಂದರೆ ಒಂಥರ ಗಾಢಾಗುತ್ತೆ ಅನ್ನದಾಗಲಿ ರೊಟ್ಟಿಯಾಗಲಿ, ಸಖತ್ತಾಗಿರುತ್ತೆ. ಒಂದು ಸ್ವಲ್ಪ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ, ಒಂದು ಸ್ವಲ್ಪ ಚೆನ್ನಾಗಿರ್ಬೇಕಂತೇಳಿ ನಾನು ಇಷ್ಟೇ ನೀರು ಹಾಕ್ತಾಯಿದ್ದೀನಿ. ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು. ಇವಾಗ ಗ್ಯಾಸ್ ಆನ್ ಮಾಡ್ಕೊತೀನಿ ನೋಡಿ, ಮಕ್ಕಳು ಬರೋ ಟೈಮ್ ಆಯಿತು, ಅದಕ್ಕೋಸ್ಕರ ಅನ್ನ ಮಾಡಿಲ್ಲ, ಮಾಡಬೇಕು ಅನ್ನನು. ಇಟ್ಟಿದ್ದೀನಿ ಕುಕ್ಕರು, ನೀರು ಆನ್ ಮಾಡಿದೆ, ಆನ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿ ನಾ ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ, ಹಿಂಗೆ ಶೇರ್ ಮಾಡ್ಕೊತೀನಿ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ. ಇದಕ್ಕೆ ನಾನು ಬೆಳ್ಳುಳ್ಳಿ, ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಲ್ವಾ, ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ತೀನಿ ನೋಡಿ. ಇದಕ್ಕೆ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡ್ಕೊಳ್ಳಿ. ಚೆನ್ನಾಗಿ ಮಜ್ಜಿಗೆ ಸಾಂಬಾರು ಎಷ್ಟು ಚೆನ್ನಾಗಾಗುತ್ತೆ, ಎಷ್ಟು ಟೇಸ್ಟ್ ಕೊಡ್ತಿದ್ರೆ ಹೇಳ್ಬಾರ್ದು. ಇದಕ್ಕೆ ನಾನು ಇದಕ್ಕೆ ಉಪ್ಪು ಹಾಕೋಬೇಕೀಗ. ನೀವೇನು ಮಾಡಬೇಕಂದ್ರೆ ಅದರಲ್ಲಿ ಹಾಕ್ಬೇಡಿ ಉಪ್ಪು, ಇದ್ರಾಗ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಉಪ್ಪು ಆಗುತ್ತೆ, ಇದು ಏನಂತಾರೆ ಅದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಉಪ್ಪು ಹಾಕ್ತಾಯಿದ್ದೀನಿ ನೋಡಿ, ಇದರಲ್ಲಿ ಉಪ್ಪು ಹಾಕ್ಕೊಳ್ಳಿ. ಇದಕ್ಕೆ ನಾನು ಕರಿಬೇವು ಹಾಕ್ತಾಯಿದ್ದೀನಿ,
ನೋಡ್ಕೊಳ್ಳಿ, ಕರಿಬೇವು ಹಾಕ್ತಾ ಇದ್ದೀನಿ ನೋಡಿ. ಮತ್ತು ಇಷ್ಟೇ ಮಾತ್ರ ಇದಕ್ಕೆ, ಏನು ಜಾಸ್ತಿ ಕಲಸ್ಬೇಕು ಜಾಸ್ತಿ ಮಾಡ್ಬೇಕು ಅನ್ನೋದೇನಿಲ್ಲ, ಸಿಂಪಲ್ಲಾಗಿ ಮಜ್ಜಿಗೆ ಸಾಂಬಾರು. ಒಂದು ಸ್ವಲ್ಪ ಇವು ಬೆಳ್ಳುಳ್ಳಿ ಅದಾವಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಟೇಸ್ಟ್ ಉಳ್ತೈತೆ. ಎಣ್ಣೆ ಕಮ್ಮಿ ಹಾಕ್ಕೊಳ್ಳಿ, ಎಣ್ಣೆ ಜಾಸ್ತಿ ಆಗಿದ್ರೆ ಮಜ್ಜಿಗೆ ಸಾಂಬಾರು ಎಣ್ಣೆ ಆದರೆ ಚೆನ್ನಾಗಾಗಲ್ಲ. ಒಂದು ಸ್ವಲ್ಪ ಎಣ್ಣೆ ಇರಲಾರ್ದಂಗೆ ಮಾಡಬೇಕು, ಚೆನ್ನಾಗಿರುತ್ತೆ ಮಜ್ಜಿಗೆ ಸಾಂಬಾರು. ಎದಕ್ಕೆ ಹಾಕ್ಬೇಕು ಎಣ್ಣೆ ಅದಕ್ಕೆ ಹಾಕ್ಬೇಕು, ಇದಕ್ಕೆ ಎಣ್ಣೆ ಹಾಕಿದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಬೆಳ್ಳುಳ್ಳಿಗೆ ಹಸಿಮೆಣಸಿನ್ಕಾಯಿ ಫ್ರೈ ಆಗೋವರೆಗೂ ಮಾತ್ರ ಹಾಕ್ಕೊಳ್ಳಿ, ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಹಸಿ ವಾಸನೆ ಹೋಗೋವರೆಗೂ. ಏನಪ್ಪ ಕೊತ್ತಂಬರಿ ಹಾಕಿಲ್ಲಲ್ಲ ಇವಳು ಅಂತ ನೋಡ್ಕೊಳ್ಬೇಡಿ, ಘಾಟು ಕೊತ್ತಂಬರಿ ಇಲ್ಲೇ ಇದೆ ನೋಡಿ. ಆಮೇಲೆ ಲಾಸ್ಟಲ್ಲಿ ಹಾಕ್ತೀನಿ ನಾನು. ಇವಾಗ ಇದಕ್ಕೆ ನೀರು ಹಾಕ್ತಾ ಇದ್ದೀನಿ, ಏನು ನೀರು ಒಂದು ಕಪ್ ತೊಗೊಂಡಿದ್ದೀನಲ್ಲ ಆ ಕಪ್ ನೀರು ಹಾಕ್ತಾ ಇದ್ದೀನಿ, ಎಲ್ಲ ಹಾಕ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಹಿಂಗೆ ಮಾಡ್ಕೋಬೇಕು, ನಾನು ಒಂದೇ ಕೈಯಲ್ಲೇ ಹಿಂಗೆ ಮಾಡ್ತಾ ಇದ್ದೀನಿ. ಸೂಪರಾಗಿ ನೋಡಿ, ಅಷ್ಟೇ ನೀರು ಹಾಕಿದ್ದೀನಿ ಸಲುವಾಗಿ ಒಂದು ಸ್ವಲ್ಪ ನೀರಾಯಿತು. ಸಖತ್ತಾಗಿರ್ತೀನಿ ಮಜ್ಜಿಗೆ ಸಾಂಬಾರಿಗೆ. ಒಂದು ಸ್ವಲ್ಪ ತಿಳುವಾಗಿ ಮಾಡಬಾರ್ದು, ತಿಳುವಾಗಿ ಮಾಡಿದ್ರೆ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ಚೆನ್ನಾಗಿ ಇರಬೇಕು, ಒಂದು ಸ್ವಲ್ಪ ಗಾಢ ಇರಬೇಕು ಮಜ್ಜಿಗೆ ಸಾಂಬಾರು ಕುಡಿಯೋಕ್ಕಾದ್ರೂ ಮಾತ್ರ. ಕುಡಿಯೋಕ್ಕೆ ಏನು ಮಾಡಬೇಕು, ಕುಡಿಬೇಕಾದ್ರೆ ನಿಮ್ಗೆ ಇಷ್ಟ ಆದರೆ ಬಂದ್ ಮಾಡಿದೆ ನೋಡಿ, ಈ ಥರ ಆಗಿದೆ ನೋಡಿ. ಒಂದು ಸ್ವಲ್ಪ ಕುಂಡಬೇಕು ಬನ್ನಿ. ಮಜ್ಜಿಗೆ ಸಾಂಬಾರು ರೆಡಿ ಆಯ್ತು ನೋಡಿ, ನಾನು ಇದಕ್ಕೆ ಒಂದು ಬಟ್ಲದಾಗ ಹಾಕ್ತಾ ಇದ್ದೀನಿ. ಯಾರಿಗೆ ಇಷ್ಟ ಆಯ್ತು ಲೈಕ್ ಮಾಡಿ ನೋಡಿ. ಈ ಥರ ಮಾಡಿದ್ದೀನಿ ನೋಡಿ, ಹಾಕ್ತಾ ಇದ್ದೀನಿ ನೋಡಿ. ಇಲ್ಲಿ ಮಜ್ಜಿಗೆ ಸಾಂಬಾರು ರೆಡಿ ಆಯ್ತು ನೋಡಿ. ಅನ್ನಕ್ಕಿಟ್ಟಿದ್ದೀನಿ ಮಕ್ಕಳು ಬರೋ ಟೈಮು, ಅದಕ್ಕೋಸ್ಕರ ಅನ್ನಕ್ಕಿಟ್ಟಿದ್ದೀನಿ. ಇವಾಗ ನಾನು ಏನು ಮಾಡ್ತೀನಿ ಅಡುಗೆ ಆಗ್ಲಕ್ಕ, ಒಂದು ನಾನು ಎಲ್ಲೇ ಹೋಗ್ಲಕ್ಕ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಇಂತಿದ್ದಾಗ ಲೈಕು ಶೇರ್ ಬರ್ತಾನೆ ಇಲ್ಲ, ಪ್ಲೀಸ್ ಲೈಕ್ ಮಾಡಿ. ನೀವು ಲೈಕು ಶೇರ್ ಮಾಡಿದ್ರೆ ಮಾತ್ರ ನಾನು ಮುಂದೆ ಹೋಗೋದು, ಇಲ್ಲಾಂದರೆ ನನ್ನ ಚಾನಲ್ ಹಿಂದೆ ಬೀಳ್ತೈತೆ. ಏನು ಹಿಂದ ಮಾಡಿ ಮೊನ್ನೆ ಮೊನ್ನೆ ಕ್ರಿಯೇಟ್ ಮಾಡೋರೆಲ್ಲ ಮುಂದೆ ಹೋಗಿದ್ದಾರೆ. ನಾನು ಒಳ್ಳೆ ವೀಡಿಯೋನ ಹಾಕ್ತಾ ಇದ್ದೀನಿ, ನೋಡ್ತಾ ಇಲ್ಲ, ನೋಡ್ತಾರೆ, ನೋಡೋದೇನಿಲ್ಲ ಅಂದ್ರೆ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಈಗ ಹೊರಗಡೆ ಹೋಗ್ತೀನಿ, ಹೊರಗಡೆನೂ ಹೋಗ್ಬೇಕಂತ ಮಾಡಿದ್ದೀನಲ್ವ, ಇವತ್ತು ಹೇಳಿದ್ನಲ್ವಾ, ಇವತ್ತು ಹೋಗಲಿಲ್ಲ. ನಾಳೆನಿಂದ ಹೋದ್ರೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ನಾ ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ, ಏನು ತಿಂತಾ ಇದ್ದೀನಿ ಎಲ್ಲ ಶೇರ್ ಮಾಡ್ಕೊತೀನಿ. ಪ್ಲೀಸ್ ನೀವು ಯಾವ ಏರಿಯಾದ ಸತಿ ಏರಿಯಾ ಸತಿ ಹೇಳ್ಕೊಡ್ತಾ ಇರ್ತೀನಿ ನಿಮಗೆ, ಈ ಏರಿಯಾ ಇಂಥದ್ದು ಇಂಥದ್ದು ಅಂತೇಳಿ. ಈ ಥರ ಐಟಮ್ ಸಿಗುತ್ತೆ, ಈ ಥರ ಇಲ್ಲ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಪ್ಲೀಸ್ ಇಷ್ಟೊಂದು ಕೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನೋಡ್ತಾ ಇದ್ದೀರಿ ಲೈಕ್ ಮಾಡ್ತಾ ಇಲ್ಲ, ಶೇರ್ ಮಾಡ್ತಾ ಇಲ್ಲ ನೋಡಿ. ಮಜ್ಜಿಗೆ ಸಾಂಬಾರು ಯಾರಿಗೆ ಇಷ್ಟ ಆಯ್ತು ನೋಡಿ, ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಬಾಯ್, ಎಲ್ಲರೂ ಗುಡ್ ನೈಟ್. ಬೆಳಗ್ಗೆ ಎದ್ದ ತಕ್ಷಣವೇ ದೇವ್ರ ಮುಖ ನೋಡಿ, ಒಳ್ಳೇದಾಗಲಿ ನಿಮಗೆ, ಎಲ್ಲರಿಗೂ ಒಳ್ಳೇದಾಗಲಿ. ಬೆಳಗ್ಗೆ ಎದ್ದ ತಕ್ಷಣವೇ ದೇವ್ರ ಮುಖ ನೋಡಿ, ಬೇರೆಯವ್ರ ಮುಖ ಏನು ನೋಡೋಕೆ ಹೋಗ್ರಿ, ಇಲ್ಲ ಕೊಳ್ಳನ್ ತಾಳೆ ನೋಡ್ಕೊಳ್ಳಿ, ಒಳ್ಳೇದಾಗುತ್ತೆ. ನೀವು ಎದ್ದೋದಕ್ಕಿಂತ ನೀವೇನು ಸಕ್ಸೆಷನ್ ಅಂದರೆ ನೀವೇನು ಕೆಲಸ ಏನು ಮಾಡೋಕೆ ಹೋಗ್ತೀರಿ ಅಂತೇಳಿ ನೀವು ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ಅದು ನಿಜ ಆಗುತ್ತೆ. ಬೇರೆಯವ್ರ ಮುಖ ನೋಡೋಕ್ಕಿಂತ ದೇವ್ರ ಫೋಟೋ ನೋಡಿ, ದೇವ್ರ ಫೋಟೋ ಎದ್ದ ತಕ್ಷಣ ದೇವ್ರ ಫೋಟೋ ಎದುರುಗಡೆ ಇರುತ್ತೆ. ದೇವ್ರ ಫೋಟೋ ನೋಡಿ, ಇಲ್ಲ ಬೆಡ್ರೂಮ್ಗೆ ಇದಕ್ಕೆ ಬೆಡ್ರೂಮ್ನಿಂದ ಅದಿಗೆ ಏನಪ್ಪ ದೇವ್ರ ಮನೆಗೆ ಹೋಗ್ಬೇಕಾದ್ರೆ ಅಲ್ಲ ಅಂದರೆ ಕೊಳ್ಳ ತಾಳೆ ಇರ್ತದೆ, ತಾಳೆ ನೋಡ್ಕೊಳ್ಳಿ, ತಾಳೆ ನೋಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಮುಂದಿನ ಕೆಲಸ ಶುರು ಮಾಡಿ, ಒಳ್ಳೇದಾಗುತ್ತೆ ನಿಮಗೆ. ಗುಡ್ ನೈಟ್ ಎಲ್ಲರಿಗೆ, ಬಾಯ್ ಬಾಯ್.